ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಕ್ಕು ಮೂತುದ್ರಿಸ ಹುಡುಗಿರ್ಗೆ, ನಕ್ಕು ಹಲ್ಲು ದೂಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗುವಿರ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಮಕ್ಕಳಿಗೆ, ಎಲ್ರಿಗೂ ನಿಮ್ ಆನಂದ್ ಕೇಳ್ಕೊಳೋದು ಒಂದೇ. ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಖಿಲ್ಲಾಡಿಗಳು. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4, ಕೋಪಾಡ್ ಬೈ ಫೈವ್ ಸ್ಟಾರ್ ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರ್ಬತ್ತೀಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. ಕೋಟಿ ವಿದ್ಯೆಗಿಂತ ಲೇಸು ಮೇಟಿ ವಿದ್ಯೆ ಅನ್ನೋ ತರ ನಗೋಕೆ ನೂರಾರು ವೇದಿಕೆಗಳಿರಬಹುದು, ಆದ್ರೆ ನಗುವಿಗೆ ಹೊಸ ಇತಿಹಾಸ ಬರೆದಂತ ಏಕೈಕ ವೇದಿಕೆ ನಮ್ಮ ಕಾಮಿಡಿ ಕಿಲಾಡಿಗಳು ಅಂತ ಹೇಳ್ತಾ ಖುಷಿಯಿಂದ ಇಂದಿನ ಸಂಚಿಕೆಯನ್ನ ಶುರು ಮಾಡೋಣ. ಸೊ ನನ್ನ ಲವ್ಲಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ಸೀನಿಯರ್ ಕಿಲಾಡಿಗಳೇ, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ತ್ರಿವಳಿ ರಾತ್ರಿಗಳೇ, ನಿಮಗೂ ಸ್ವಾಗತ. ಲವ್ಲಿ ಆಡಿಯನ್ಸ್ ಬರ್ಲಿ, ಜೋ ಚಪ್ಪಳೆ, ನಿಮಗೂ ಸ್ವಾಗತ. ಇದೇ ಜೋಶಲ್ಲಿ ಇವತ್ತಿನ ಮೊದಲನೇ ಆಟ ಕಡೆಗೆ ಹೋಗೋಣ. ನೋಡಿ, ಮಕ್ಕಳು ಗಲಾಟೆ ಮಾಡಿದಾಗ ಅಮ್ಮಂದ್ರು ಚಂದಮ್ಮನ ಕತೆ ಹೇಳಿ ಕೈ ತುತ್ತಿನ್ಸಿ ಸಮಾಧಾನ ಮಾಡೋದ್ ಕಾಮನ್. ಆದ್ರೆ ಇಲ್ಲೊಬ್ಳು ಅಮ್ಮ ತನ್ನ ಮಗುಗೆ ಚಿತ್ರ ವಿಚಿತ್ರವಾಗಿರೋ ಕತೆನ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ಆ ಕಥೆನಲ್ಲಿ ಏನೇನೆಲ್ಲ ಆಗುತ್ತೆ, ಆ ಕತೆ ಕೇಳಿ ಮಗು ಮಲಗ್ತಾ ಅಥವಾ ಇನ್ನೇನ್ ಮಾಡ್ತೋ ಅನ್ನೋ ಕಥೆನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಉಡುಪಿಯ ರಾಧೇಶ್, ಯಲ್ಲಾಪುರದ ಶುಭಲಕ್ಷ್ಮಿ, ಮೈಸೂರಿನ ರವಿ, ಹಾಸನದ ಮಂಜುಳಾ, ಹಾಗೂ ಸೀನಿಯರ್ ಕಿಲಾಡಿಗಳಾದಂತ ವಾಣಿ, ಗಜೇಂದ್ರ, ಪ್ರವೀಣ್ ಜೈನ್, ಸೂರಜ್, ದೀಪಿಕಾ ಹಾಗೂ ಮಂಡ್ಯದ ಮುತ್ತುರಾಜ್. ಬರ್ತಿಲ್ಲ, ಏನಾದ್ರು ಕತೆ ಹೇಳು ಮಮ್ಮಿ. ನಾನ್ ಯಾರು ಕತೆ ಹೇಳಿ ಈಗ ಮಮ್ಮಿ ಕತೆ ಹೇಳ್ತಾಳೆ, ಮಮ್ಮಿ ಕತೆ ಹೇಳ್ತೀನಿ. ಒಂದಿನ ದೇವ್ರು ಮಮ್ಮಿನ ತಪ್ಕೋಬೇಕು, ಮನ್ಕೋಬೇಕು, ನ್ಯಾಚುರಲ್ ಇರ್ಬೇಕು. ಕರೆಕ್ಟ್ ಕರೆಕ್ಟ್. ಫುಲ್ ಬಿಸಿ ಇರ್ಬೇಕಾದ್ರೆ ಇಬ್ರು ಹುಡುಗ ಹುಡುಗಿನ ಸೃಷ್ಟಿ ಮಾಡ್ತಾನೆ. ಅವ್ರಿಬ್ರು ಒಂದೇ ತರ ನಡ್ಕೊಳ್ಳೋ ರೀತಿ, ಹಣೆ ಬರ ಹಣ ಬರೀತಾನೆ. ಅವಳಿಗ ಶಿವ ಆದ್ರೆ ಇವನಿಗೆ ಹೊಟ್ಟೆ ಸಿತ್ತಿರುತ್ತೆ, ಇವನ್ ಕುಣಿಬೇಕು ಅನ್ಸಿದ್ರೆ ಅವಳು ಕುಣಿತಾ ಇರ್ತಾಳೆ. ಹಿಂಗಾಗ ಮಮ್ಮಿ ಇದ್ರಿಂದ ಅವ್ರಿಗೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ವಾ ಮಮ್ಮಿ? ನೀನ್ ಈ ಫ್ರಾಕ್ ಹಾಕೊಂಬಂದು ನನಗೆ ಇಷ್ಟು ಪ್ರಾಬ್ಲಮ್ ಆಗ್ತಿದೆ, ಇನ್ನ ಅವ್ರ ಹಣೆ ಬರ ಹಂಗ ಬರ್ದಿದ್ರೆ ಆಗಲ್ವಾ ಪ್ರಾಬ್ಲಮ್? ಆಮೇಲೆ ಏನಾಯ್ತು ಮಮ್ಮಿ? ಏನಾಯ್ತಪ್ಪ ಅಂದ್ರೆ ಮೇಡಮ್ ಎಲ್ಲ ಓಕೆನಾ? ನೀನ್ ಓಕೆ ಅಲ್ಲ? ನನಗೆ ಓಕೆ ಮೇಡಮ್, ಚೆನ್ನಾಗಿ ಕಾಣಿಸ್ತಿದ್ಯಾ ಕಣವ. ಥ್ಯಾಂಕ್ ಯು ಮೇಡಮ್. ನೀನ್ ಯಾಕೆ ಎಕ್ಸಸೈಜ್ ಮಾಡ್ತಿದ್ಯಾ? ನಾನು ಇವತ್ತು ರಕ್ಷಿತಾ ಮೇಡಮ್ ಅಲ್ಲ, ಗೊತ್ತಾಯ್ತು, ಐಶ್ವರ್ಯ ರೈ. ಅಯ್ಯೋ ಎಕ್ಸಸೈಜ್ ಮಾಡ್ತಿದ್ದೀನ, ಈ ಫಸ್ಟ್ ನಾನು ರಂಗೋಲಿ ಹಾಕ್ತೀನ. ನಾನ್ ಯಾಕೆ ರಂಗೋಲಿ ಹಾಕ್ತಿದ್ದೀನಿ? ಹಸಾಯ್ಲಿ ಏನೋ ಬಾರ ಆಗ್ತಿದೆ ಅಂತ ಬೇರೆ ಹಿಡ್ಕೋತಿದ್ದೀನಿ, ಯಾಕೆ ಹಿಂಗ ಆಗ್ತಿದೆ? ಬೆಳಿಗ್ಗೆ ಎದ್ ಕೂಡಲೇ ಸಂತು ಮುಖ ನೋಡಿದೆ, ಅದಕ್ಕೆ ಹಿಂಗ ಆಗ್ತಿದ್ಯಾ?
ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಮಮ್ಮಿ ಇದನ್ನ ಅವ್ರು ದಿನ ಈ ಪ್ರಾಬ್ಲಮ್ನ ಹೆಂಗ್ ಮ್ಯಾನೇಜ್ ಮಾಡ್ತಿದ್ರು ಮಮ್ಮಿ? ಹೆಂಗ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ಕಾಲೇಜ್ ಹೋಗಿ ಬರ್ತೀನಿ. ಸರಿ ಸರಿ ಹುಷಾರು ನೋಡು, ನಾಳೆ ನೀನ್ ನೋಡೋದಿಕ್ಕೆ ಹುಡುಗನ್ ಕಡೆಯವ್ರು ಬರ್ತಿದ್ದಾರೆ, ಏನಾದ್ರೂ ಬಾಲ ಬಿಚ್ಚಿದ್ರೆ ಗೊತ್ತಲ್ಲ. ಟೈಮ್ ಆಯ್ತು, ಕಾಲೇಜ್ ಹೋಗಿ ಬರ್ತೀನಿ. ಆಯ್ತು ಸರಿ. ಏನಾಯ್ತು, ಒಳ್ಳೆ ಹುಡುಗಿ ತರ ನಡೀತಾ ಇದೆಯಾ ಮುಂಡೆದೆ? ಹುಡುಗಿ ತರ ನಡೀದಿದ್ದೀನ? ಯಾಕೆ ಹಿಂಗ ಆಗ್ತಿದೆ? ಕರೆಕ್ಟ್ ಆಗಿ ನೋಡ್ತಾ ತಾ, ಹುಡುಗಿ ತರ ಅಲ್ಲ ಹುಡುಗನ್ ತರನೆ ನಡೀತಿದ್ದೀನಿ. ಕರೆಕ್ಟ್ ಆಗಿ ನೋಡು. ಓಟಿ ಮಗ, ಓಟಿ ಮಗ, ಓಟಿ ಮಗ, ಓಟಿ ಮಗ, ಓಟಿ ಮಗ. ಚಿಕ್ಕ ವಯಸ್ಸಲ್ಲಿ ನೆಟ್ಕಿದ್ಲು, ಈಗ ಸೊಡ್ ಸೊಡ್ ಕಾಡ್ತಾಳೆ. ಏನ್ ಕರ್ಮನೋಯ? ನನ್ನ ನೋಡಿ ಎಷ್ಟು ದೂರ ಹೋಗ್ತಿದ್ಯಾ ಡಾರ್ಲಿಂಗ್. ಏನ್ ಗೊತ್ತಾ, ನಾನು ಎಷ್ಟು ದೂರ ಹೋಗ್ತೀನೋ ಅಷ್ಟೇ ಹತ್ರ ಕಿರೋದೇ ನನ್ನ ಸೆಂಟಿಮೆಂಟ್. ಅದೊಂದು ಸೆಂಟಿಮೆಂಟ್ ಅನ್ನಲ್ಲ ಕಣೆ, ಮತ್ತೆಷ್ಟು ಅಂತಾರೆ ಹುಚ್ಚು. ಸೆಂಟಿಮೆಂಟ್ ಹುಚ್ಚು ಏನ್ ಡಿಫ್ರೆನ್ಸ್? ನೋಡು, ಹೊಸ ಮನೆ ಕಟ್ಟಿಸಿದಾಗ ಫಸ್ಟ್ ಬಲ್ಗಾಲಿಟ್ಟು ಒಳಗಡೆ ಹೋಗ್ಬೇಕು ಅನ್ನೋದು ಸೆಂಟಿಮೆಂಟ್. ಓಕೆ, ಅದೇ ಹೊಸ ಅಂಡರ್ ತಗೊಂಡಾಗ ಫಸ್ಟ್ ಬಲ್ಗಾಲಿ ಹಾಕ್ಬೇಕು ಅನ್ನೋದು ಹುಚ್ಚು. ನೀವು ಫಸ್ಟ್ ಏನ್ ಹಾಕ್ತೀರಾ? ನಾನ್ ಚಡ್ಡಿನ ಹಾಕಲ್ಲ. ಏನಿಲ್ಲ, ಶಾಕಿಂಗ್ ಆಗ್ತಿದೆ. ಜಿನ ಕಾಲೇಜಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನಿನ್ ಜೊತೆ ಡ್ಯೂಟ್ ಆಡಕ್ ಬಂದಿದ್ದೀನಿ. ಆ ದೀಪಕ್ ಎರಡೂವರೆ ವರ್ಷ ತೇರೆ ಸುತ್ತಾಡ್ತಿದ್ಲು, ಇವಾಗ ಕೈ ಕೊಟ್ಟಿದ್ದಾಳೆ. ನೀನು ಕೈ ಕೊಡ್ಬೇಡ. ಅಂದ್ರೆ ನೀನ್ ಮೊದ್ಲು ಬೇರೆ ಹುಡುಗಿ ಇಷ್ಟಪಡ್ತಿದ್ಯಾ? ಇಷ್ಟಪಟ್ಟಿಲ್ಲ, ಲೈಕ್ ಮಾಡಿದ್ದೆ, ಕಮೆಂಟ್ ಒಂದು ಮಾಡೋದ್ ಬಾಕಿ ಇತ್ತು. ಏನಪ್ಪ, ಎಲ್ಲ ಗುಜಿರಿ ವ್ಯಾಪಾರಿಗಳೇ ಹಿಂದೆ ಬಿದ್ದಿದ್ದಾರೆ ಇವ್ರು. ನೀನ್ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಯ್ತು? ಪ್ರೇಮ್ ಸರ್ ನನ್ನ ಅರ್ಥ ಮಾಡ್ಕೋತಾರೆ ಅಲ್ವಾ ಸರ್? ಪ್ರಪಂಚದಲ್ಲಿ ತುಂಬಾ ಹುಡುಗಿಯರನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನಾನೇ ಅರ್ಥ ಮಾಡ್ಕೋತೀನಿ. ಚಿನ್ನ, ನಮ್ಮಿಬ್ರು ಮದುವೆ ಬಗ್ಗೆ ನಾನು ಮನೇಲಿ ಮಾತಾಡಿದ್ದೀನಿ, ನೀನ್ ಯಾವಾಗ ಮಾತಾಡ್ತೀಯ? ನಾನು ಮಾತಾಡಿ ಒಪ್ಪಿಸ್ತೀನಿ, ಓಕೆನಾ? ಅದ್ ಸರಿ, ನಮ್ಮ ಮದುವೆ ವಿಚಾರ ನಾವು ಮನೇಲಿ ಮಾತಾಡಿದ್ದೀನಿ. ನೀನು? ನಾನು ಪಕ್ಕದ ಮನೆ ಹತ್ರ ಮಾತಾಡ್ತೀನಿ. ನಾನು ಮನೆ ಹತ್ರ ಮಾಡಿ ಒಪ್ಪಿಸ್ತೀನಿ ಕಣೆ. ಮದುವೆ ಆದ್ಮೇಲ ಮತ್ತೆ ದೀಪಿಕಾ ಮುಂಚೆನೆ ಕೊಟ್ಟಿದ್ಲಲ್ಲ, ಯಾಕೆ ಕೇಳ್ಕೊಂಡು ಬರ್ತೀನಿ ನಾನು. ಮುಂದೇನಾಯ್ತು ಮಮ್ಮಿ? ದುರ್ಗನ್ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾರೆ. ಆಮೇಲೆ? ಆಮೇಲೆ ಮುಂದೇನಾಯ್ತು? ನಿಮ್ಗೊಂದು ವಿಷಯ ಹೇಳ್ಬೇಕು ಅಷ್ಟೇ. ಪಿರಂಗಿ
ಅಂದ್ರೆ ನಾನೊಬ್ಬ ಹೇಳು ವಿಷಯ ಏನಂದ್ರೆ ನಾನೊಬ್ಬ ಹುಡುಗನ ಲವ್ ಮಾಡ್ತಾ ಇದ್ದೀನಿ. ಅಯ್ಯೋ 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 ಲೆಪ್ಪೆ ವರ್ಷೆ ಮುಚ್ಕೋವಾಳಿಗೆ ಹೋದ್ರೆ ಸರಿ. ಅಯ್ಯೋ 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 ಉಳ್ಳಂದಿ ಗುಟ್ಟಿರೋ ಹೊತ್ತೆ ಮಗಳು ತರೀತೆ ನಿಮ್ಗೆ ಲವ್ ಬೇರೆ ಕೇಡ ನೋಡ. ಹೊಡಿಯೋಕೆ ಬಿಲ್ಲಿ ಬೇರೆ ಏನಿಲ್ವಲ್ಲ ಅಧಿಕ ಸೊಳ್ಳೆ ಹೊಡಿತಿದ್ದೀನಿ. ಬಾರು ಇವತ್ತು ನಿನಗೆ ಪಾರ್ಟಿ ಕೊಡ್ತೀನಿ. ಪಾರ್ಟಿ ಪಾರ್ಟಿ ಅದೇ ಕಣೋ ನನ್ನ ಹಳೆ ಲವ್ ಅರಿದಳಲ್ಲ ತುಪ್ಪದ ದೀಪದ ದಾನಮ್ಮ ಇವತ್ತು ಬರ್ರಿ ತೊಡೆ ಕಣೋ. ಲೋ ಮನೋಹರ ಸಂತು ಬಿಟ್ಟಿ ಪಾರ್ಟಿ ಅಂದ್ರೆ ಎಲ್ಲಿಗೆ ಕೂಡ ಬರ್ತಿರಲ್ಲ ಬಿಟ್ಟಿ ಪಾರ್ಟಿ ಇದೆ ಬೇಗ ಬನ್ನಿ. ಚೆನ್ನಾಗಿದ್ರೆ ಹುಡುಗಿ ಕರ್ಸ್ಬೇಡಿ ಕರೆಸ್ತೀನಿ. ದುರ್ಗಾ ಹುಡುಗನ್ ಕಡೆಯವ್ರು ಬಂದಿದ್ರೆ ಬಾಮ್ಮ ಅದ್ಕೆ ಬಂದೆ ಅದ್ಕೆ ನಮ್ಮಗ್ನೇತ್ರಲ್ಲ ಕಾಯ್ತಾ ಇದ್ದಾರೆ ಕಣೋ ಬಾರೋ ಬರ್ತೀನಿ ತಾತ ತಗೊಳ್ಳಿ. ಏನ್ರಿ ಮಾಡ್ತಾವಳೆ ಏನೇ ಮಾಡ್ತಿದ್ಯಾ? ಏನು ಇಲ್ಲ ಅದಕ್ಕೆ ಏನು ಮಾಡಿಲ್ಲ. ಬಂದ್ ನಮಸ್ಕಾರ ಮಾಡು. ವಾ ಎಷ್ಟೊತ್ತಿಗೆ ಬಂದೆ ನೀನು? ಎಷ್ಟು ದಿನ ಆಯ್ತು ನೀನು ನೋಡಿದೆ? ಏನ್ರಿ ಇದೆಲ್ಲ? ಜ್ಯೂಸ್ ಕೊಡೆ ಕೊಡ್ತೀನಿ. ಅವ್ಳ ಮಗ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡ್ತೆ ನೀನ ಮಾಡ. ಏ ಅದಕ್ಕೆ ಏನಂತೆ ಮಿಕ್ಸ್ ಮಾಡ್ತೀನಿ. ಜ್ಯೂಸ್ ಮೈ ಮೇಲೆ ಚೆಲ್ಬಿಟ್ಲು. ಸಾರಿ ಸರಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಅದು ನಿಮ್ಮ ಅಕ್ಕಂದು ಬೂಟಿ ನೋಡಿ ಅವಳಿಗೆ ಖುಷಿಯಾಗಿ ತರ ಮಾಡ್ತಿದ್ದಾಳೆ ಅಷ್ಟೇ. ನಿಮ್ ಹುಡ್ಕೊಂಡ್ಕೋಸ್ಕರ ಒಂದು ಹಾಡ್ ಹಾಡ್ತಾಳ ನಮ್ ಹುಡ್ಗಿ. ಮಗ ನಿಮ್ ತಾತ ಅವ್ರ ಹಳೆ ಲವರ್ ಬರ್ತ್ಡೇಗೋಸ್ಕರ ಪಾರ್ಟಿ ಕೊಡ್ತವ್ರೆ, ನೀನ್ ಅವ್ರಿಗೋಸ್ಕರ ಒಂದ್ ಸಾಗ್ ಹಾಡಲ್ವೇನು? ಅಷ್ಟೇ ತರ ಹೆಂಗ ಹಾಡ್ತೀನಿ ನೋಡು. ಮಗ ಸರಿ ನಾನು ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫ್ ಹೊರಗಾಕ ಒಳ್ಳೆ ಪೈಪು 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 ಅವಾಗ್ಲೇ ಹಾಡ್ ಹೇಳಿ ಅಂದ್ರೆ ಡ್ಯಾನ್ಸ್ ಮಾಡಿದ್ರು, ಈಗ ಡ್ಯಾನ್ಸ್ ಮಾಡಿ ಅಂದ್ರೆ ಮೋಸ್ಟ್ಲಿ ನಾಟಕನೇ ಮಾಡ್ಬೋದು ಅನ್ಸುತ್ತಲ್ವಾ? ಮಾಡ್ತಾಳೆ ಮಾಡಿಸಿ ಮಾಡಿಸಿ ನಿಮ್ಗೋಸ್ಕರ ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀನಿ ನೋಡಿ. ಮಾಡಪ್ಪ ಮಾಡ್ತಾ ಇದೆಯಲ್ಲೋ ಯಾಕೆ ಹಿಂಗ ಆಡ್ತಿದ್ದೀನಿ ನಾನು ಇವಾಗ ನೋಡಿದಾತ ಹೆಂಗ ಆಡ್ತೀನಿ ಅಂತ ಒಂದೇ ನಿಮಿಷ ಕೂರಕ್ಕು ಕಳ್ಳಿಕೆರೆ ತೇಲಕ್ಕ ರಂಜಿಕೆರೆ ಲವ್ವಿಗೆ
ಲವ್ಗೆ ಮೊದಲು ಭೂಮಿಗಿಳಿದ ಮಳೆ ಹನಿಯ ಚುಂಬಿ 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 ಚುಂಬಿಸಿದ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ 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 ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ನೀವು ಹುಡುಗಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ. ನಮ್ಗೆ ಸಂಬಂಧನೇ ಬೇಡ, ಬಾರ ಮತ್ತೆ ಹೋಗೋಣ. ಇನ್ನೊಂದ್ ಡೈಲಾಗ್ ಇದೆ, ಬಾ ಮಲಿಕೋ ದಾನಪ್ಪನ ತರ ಆಡೋ ಈ ತಿಕ್ಕುಲ್. ಏನೋ ಇದು, ಒಂದ್ಸಲ ಹುಡುಗಿ ತರ ಡ್ಯಾನ್ಸ್ ಮಾಡ್ತೀಯ, ಒಂದ್ಸಲ ಹುಡುಗನ್ ತರ ಡ್ಯಾನ್ಸ್ ಮಾಡ್ತೀಯ, ಏನೋ ಆಗಿರೋದು ರೋಗ ನಿಂಗೆ. ದೀಪಿಕಾನ್ ಜೊತೆ ಸೇರ್ಬಿಟ್ಟು ಹಾಳಾಗ ಹೋಗಿದ್ಯ ಕಳ, ಬೇಗ ಯಾವ್ದತ್ರ ಒಂದ್ ಒಳ್ಳೆ ಡಾಕ್ಟರ್ ಹತ್ರ ತೋರ್ಸೋ, ಅಲ್ಲಿ ಬರ್ತೀನಿ. ನನ್ನ ಮಕ್ಳು ನನ್ನ ಮನೆಗೆ ಬಂದು ಬಿಟ್ಟಿ ಪಾಠ ತಗೊಂಡು. ನನ್ನ ಮಗನೇ ನಡೆಯೋ ಒಳಗೆ ನಿನಗೆಲ್ಲ ಕಲಿಸ್ತೀನಿ. ಡಾಕ್ಟ್ರೇ ಆದಷ್ಟು ಬೇಗ ನಮ್ಮ ಮನೆಗೆ ಬಂದು ಬಿಡ್ರಿ, ಯಾಕೆ ಅಂತಂದ್ರೆ ನನ್ನ ಮಗ ಮಾಡ್ತಾ ಇದ್ದಾನೆ. ಚೆನ್ನಾಗೇ ಇದ್ನಲ್ಲ ಸರ್, ಏನಾಯ್ತು? ಏನೋ ಚೆನ್ನಾಗಿದ್ದಾನೆ, ಈಗ ಬಂತ ನೋಡ್ರಿ. ಓ ಸರ್, ಏನಾಯ್ತು ಸರ್? ನಾಡಿ ಬಿಡ್ತ ನೋಡ್ತೀನಿ ರೀ. ಡಾರ್ಲಿಂಗ್, ನಿನ್ ಕೈ ಎಷ್ಟು ಸ್ಮೂತ್ ಆಗಿದೆ. ನನ್ ಕೈ ಮಾತ್ರ ಅಲ್ಲ, ಎಲ್ಲ ಸ್ಮೂತ್ ಆಗಿದೆ. ಏನ್ರಿ ನಿಮ್ಮ ಅಮ್ಮಗ ಟ್ರೀಟ್ಮೆಂಟ್ ಕೊಡೋಣ ಬಂದ್ರೆ ಆಟ ಈ ಪೀಟ ಸಂಘ ಬುಲಿತರ ಆಡ್ತಾನೆ. ಎರಡು ಮುಳ್ಳಂತಿಗಳು ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಮುಳ್ಳು ಚುಚ್ಚಿದ್ವಿ ಮತ್ತೆ. ಲೇ, ಮುಳ್ಳಂತಿ ಕೊಟ್ಟಿರ ಎಂಟನೇ ಮಗನೆ, ನಮ್ಮ ಹುಡುಗಿದ್ ಲವ್ ಮಾಡೋದಲ್ದೆ ನಮ್ಮನೇ ಬಂದು ರೊಮ್ಯಾನ್ಸ್ ಮಾಡ್ತೀಯ ಅನ್ನೋ ದರಿದ್ರದವನೇ. ಯಾಕೆ ರೂಮ್ ಮಾಡೋಣ ಅಂತ? ಏನೇ ಆ ಮುಳ್ಳಂದಿ ಜೊತೆ ಲವ್ ಮಾಡಿದ್ದೆಲ್ಲ ನಡಿಯ ಒಳಗಡೆ ನಿನ್ಗೆ ಮಾಡ್ತೀನಿ ಮಾರಿಯಬ್ಬನ, ನಡಿಯೇ. ಮುಂದೇನಾಯ್ತು ಮಮ್ಮಿ? ಮುಂದೇನಾಯ್ತಪ್ಪ ಅಂದ್ರೆ ಆ ನನ್ನ ಮಕ್ಕಳು ಅವ್ರಿಗಿರೋ ಕಾಯಿಲೆಯಿಂದ ನೆಕ್ಸ್ಟ್ ಎಂಟ್ರಿ ಯಾವಾಗ ಅಂತ ನಮಗೂ ಕನ್ಫ್ಯೂಸ್ ಮಾಡಿ ಮನೆಯವ್ರ ಹತ್ರನೂ ಥರ್ಮೋಡೇಟ್ ತಿಂತಾ ಇದ್ರು. ಏನೇ ಏನೇ ಏನೇ, ತಂದೆ ತಾಯಿ ಇಲ್ದಿರೋ ಮಗು ಅಂತ ಪ್ರೀತಿಯಿಂದ ಸಾಕಿದ್ರೆ ಆ ಮುಳ್ಳಂದಿನ ಲವ್ ಮಾಡ್ತೀಯ, ಇನ್ನೊಂದು ಕ್ಷಣ ಈ ಮನೇಲಿ ನಿನ್ ಜಾಗ ಇಲ್ಲ, ಹೋಗ್ ಸಾಯಿ. ಮೀನಾಕ್ಷಿ ಮೀನಾಕ್ಷಿ, ಎಂತ ಮೊಮ್ಮಗನ ಹೆತ್ ಕೊಟ್ಬಿಟ್ಟೆ ನೀನು? ಏ ನನ್ ಮಗನೇ, ನನ್ ಮರಿ ಆಯ್ತಿನೆಲ್ಲ ಹಾಳ್ ಮಾಡ್ಬಿಟ್ಟಿಯಲ್ಲೋ. ಇಲ್ಲ ತಾತ, ಇಲ್ಲ ಅಂದ್ರೆ ಕೇಳೋದಿಲ್ಲ, ಯಾವ್ದು ಇಲ್ಲ ಅಂದ್ರೆ ಕೇಳೋದಿಲ್ಲ. ಮಗನೇ, ಒಂದ್ ನಿಮಿಷ ನಾನ್ ಮನೇಲಿ ಇದ್ಬೇಡ. ಸಣ್ಣ ಆಸೆ ಬದುಕ ನುಂಗಿತೆ, ಪ್ರೀತಿ ಬಯಸಿ ಹೃದಯ ತಪ್ಪು ಮಾಡಿತೆ. ಒಂದು ಸಣ್ಣ ಆಸೆ ಬದುಕ ನುಂಗಿತೆ, ಪ್ರೀತಿ ಬಯಸಿ ಹೃದಯ ತಪ್ಪು ಮಾಡಿತೆ. ಏನಿದು
ಮಾಡ್ತೀರಾ? ನೀನ್ ನಂತರ ಮಾತಾಡ್ತಿದ್ಯಾ? ನೀನ್ ನಂತರ ಮಾಡ್ತಿರೋದು? ನೀನ್ ನಂತರ ಮಾಡ್ತಿರೋದು? ಬಟ್ಟೆ ತೆಗಿತೀನಿ ನೋಡು. ನೋಡು, ಇನ್ನೊಂದ್ಸಲ ನಂತರ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಬೋಸುಡಿ ಬೋಸುಡ ಬೋಸುಡಿ ರವಿ. ಏನು ರವಿ, ಏನ್ರ ಮಾಡ್ತಿದ್ದೀರಾ? ಇದು ಅಬ್ಬಾ, ಅವಾಗ್ಲೇ ಬಂದ ಚಿನ್ನ, ನಮ್ಮಿಬ್ಬರು ಮದುವೆ ಬಗ್ಗೆ ಮಾತಾಡ ಅಂತ ಹೋದೆ. ಆ ನನ್ ಮಗ ಬಂದಿಲ್ಲ, ನಂತರ ಆಡ್ತವನೆ. ನಿಮ್ ಮದುವೆ ಬಗ್ಗೆ ಯಾವಾಗ ಮಾತಾಡ್ತೀಯ? ಅಯ್ಯೋ ಮಾತಾಡ್ದೆ ಕಣೋ, ನಿನ್ ಮೂತಿ ನೋಡಿ ಕೋತಿ ತರ ನಿನ್ ಕೊಡಲ್ಲ ಅಂದ್ರು. ಡಾರ್ಲಿಂಗ್, ನಮ್ಮನೇಲಿ ನಮ್ಮ ಮದುವೆ ಒಪ್ಕೊಂಡಿಲ್ಲ. ಐ ಆಮ್ ಹೆಲ್ಪ್ಲೆಸ್ ಡಾರ್ಲಿಂಗ್, ಐ ಆಮ್ ಹೆಲ್ಪ್ಲೆಸ್. ವಾಟ್ ಆರ್ ಯು ನಾಯಿ, ಸೂಪರ್ ನನ್ ಮಗ. ರೈಟರ್ ಬದ್ರೆ ಡೈಲಾಗ್ ಮಾತಾಡ್ತಿದ್ದೀನಿ. ಅದಕ್ಕೆ ನೀನೇನಂದೆ? ನಾನ್ ತುಂಬಾ ಸಂಪ್ರದಾಯಸ್ಥ ಮನೆ ಹುಡುಗಿ ಅಲ್ವಾ, ಅದಕ್ಕೆ ಓಕೆ ಅಂದೆ. ಇವಾಗ ನಿನ್ ಮನೇಲಿ ಗಂಡ್ ನೋಡಿದಾರಲ್ಲ, ಯಾರದು? ಅಲ್ಲಿ ಇದಾರಲ್ಲ ಅವ್ರೆ. ಹೊಡಿತೇನೆ. ಐ ಹೇಟ್ ಯು, ಐ ವಾಂಟ್. ಈ ಸಮಾಜದಲ್ಲಿ ಒಳ್ಳೆಯವ್ರಿಗೆ ಜಾಗ ಇಲ್ಲ. ಈ ಕೆಟ್ಟ ಪ್ರಪಂಚದಲ್ಲಿ ನಿಂಗೊಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ಕಮ್ಮ ಉಸಿರಾಸೆ ಕೇಳಿದರೆ ನನ್ನ, ನೀನೇ ಬೇಕೆನ್ನುವೆ ಇನ್ನ ಹೇಳು ಯಾಕೆ. ನಾವಿಬ್ರು ಸಿಂಕ್ ಆಗ್ತಿದ್ದೀವಿ, ಇಬ್ರು ಮದುವೆ ಆಗಣ್ವಾ? ನಮ್ಗೆ ಆಶೀರ್ವಾದ ಮಾಡ್ಬೇಕು. ಹೊಂದಿಸಲಲ್ಲಿ ನನ್ಗಾಕೆ ಸಂದಳು, ಹೊಂದನ ಸೊಂದ ಹೆಂಗ್ಯಾಕೆ ಕೊಟ್ಟಳು. ಲೈಫಲ್ಲಿ ಅಲ್ಲ, ಇಬ್ರು ಲೈಫಲ್ಲಿ ಒಂದೇ ಸಲ ಒಂದೇ ಸಿಚುಯೇಷನ್ ನಡೆಯುವಂತ ಒಂದು ಕತೆ ಇದು, ಒಂದು ಪ್ಯಾರಲಲ್ ಸ್ಟೋರಿ. ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಹೇಳಿ ಜಗಣ, ಎಷ್ಟು ಎಂಜಾಯ್ ಮಾಡಿದ್ರಿ? ಆಕ್ಟ್ ಬಹಳ ಅದ್ಭುತವಾಗಿತ್ತು. ಅದು ಏನೋ ಕಾಲ್ಪನಿಕ ಕತೆ ಇದು, ಇಬ್ಬರು ಮಾಡಕ್ ಸಾಧ್ಯ ಇಲ್ಲ, ಬಟ್ ಅವ್ರು ಎಂತ ಅದ್ಭುತ ಆಕ್ಟ್ರೆಸ್ ಗಳು ಅಂತ ಪ್ರೂವ್ ಮಾಡಿದ್ರು. ಎಷ್ಟು ಅದ್ಭುತ, ಅದು ಒಬ್ಬರಿಗಿನ ಒಬ್ಬರು ಕಾಂಪಿಟೇಟಿವ್ ಆಗಿ ಮಾಡಿದ್ರು. ಅಂದ್ರೆ ಪ್ರಧಾನ ಪಾತ್ರಧಾರಿಗಳು ಅವರಿಬ್ರೆ. ಬಟ್ ಪಾಪ ಇವನ್ಗೆ ಏನಾಯ್ತು, ಅವನು ಅವಾಗವಾಗ ಬಂದು ಇದು ಅಂತ ಓಡ್ ಬಂದು ಅವನು ಸಣ್ಣಗಿದ್ದ ಬಂದ್ಬಿಡೋನು. ಇವನು ನಾಲ್ಕೈದು ಸರಿ ರಿಪೀಟ್ ಆದ್ನ, ಅದಾದ್ಮೇಲೆ ಅವನ ಕೈನಲ್ಲಿ ಆಗ್ಲಿಲ್ಲ. ಅದಾದ್ಮೇಲೆ ಅದನ್ನ ತಡಿಯಕ್ಕೆ ಕಲಾವಿದನ ರೂಪದಿಂದ ಈಚೆ ಬಂದು ರಿಯಲ್ ಆಗಿ ತೋರಿಸ್ದ. ಕೆರತೋ ನೋಡಿತೀನಿ ಜಾಸ್ತಿ ಓಡಾಡಿದ್ರೆ ಅಂತ ಅನ್ಬಿಟ್ಟು. ಇದೆಲ್ಲ ಇಂಪ್ರೈಸೇಷನ್ ಅಣ್ಣ, ಇವಾಗ ಆಗಿರೋದು ಇದು. ಅದು ಅಷ್ಟು ಸುಲಭ ಅಲ್ಲ. ಆಮೇಲೆ ಎಷ್ಟು ಪಾತ್ರಗಳು, ಎಲ್ಲ ಪಾತ್ರಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಸಾಥ್ ಕೊಟ್ಕೊಂಡು ತುಂಬಾ ಎಕ್ಸ್ಟ್ರಾಡಿನರಿ ಅದೊಂದು ಆಕ್ಟ್ ಆಯ್ತಪ್ಪ. ಓಕೆ ರಕ್ಷಿತಾಂಬೆ, ನಂಗೆ ಆಕ್ಟ್ ತುಂಬಾ ಇಷ್ಟ ಆಯ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು. ಐ ಲವ್ ಪ್ರವೀಣ್ ಅಂಡ್ ಸುರಕ್ಷಿತ. ಬೆಸ್ಟ್ ಪಾರ್ಟ್ ಅಬೌಟ್ ಅವರಿಬ್ರು ಏನ್ ಗೊತ್ತಾ, ಒಂದ್ ಫ್ಯಾಂಟಾಸ್ಟಿಕ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರಿ ಇಬ್ರು. ಲಾಸ್ಟ್ ಅಲ್ಲಿ ಇಬ್ರು ಈ ಒಬ್ರ ತರ ಒಬ್ರು ಮಾತಾಡ್ಬೇಕು, ಒಂದೇ ಟೈಮಿಂಗ್ ಅಲ್ಲಿ ಮಾತಾಡ್ಬೇಕು ಇಬ್ರು. ಇಟ್ ಕೇಮ್ ಔಟ್ ಸೋ ವೆಲ್. ನೀವಿಬ್ರು ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಎಷ್ಟು ಕ್ರಿಯೇಟಿವ್ ಆಗಿ ರೈಟಿಂಗ್ ಇತ್ತು ಅಂದ್ರೆ, ಇವನು ಎಣ್ಣೆ ಹೊಡೆಯ ಕೂತ್ಕೋತಾನೆ, ಅವನು ಗಂಡ್ ನೋಡಕ್ ಬರ್ತಾರ ಒಳಗ್ ಮನೆಗೆ. ಸೋ ಇನೋವೇಟಿವ್, ಸೋ ಕ್ರಿಯೇಟಿವ್. ಐ ಲವ್ ದಟ್. ಐ ರಿಯಲಿ ಲವ್ ದಟ್. ಇಟ್ ವಾಸ್ ಡನ್ ವೆರಿ ವೆಲ್ ಅಂತ ಅನ್ಸ್ತು ನನಗೆ. ಈವನ್ ಡಾಕ್ಟರ್ ಬಂದಾಗ, ಬಾಯ್ ಫ್ರೆಂಡ್ ಬಂದಾಗ, ಸ್ಮಾಲ್ ಸ್ಮಾಲ್ ಥಿಂಗ್ಸ್ ವರ್ ರಿಯಲಿ ಟೇಕನ್ ಕೇರ್ ಆಫ್ ಅಂತ ಅನ್ಸ್ತು ನನಗೆ. ಬಟ್ ಆ ಇಂಟೈರ್ ಸ್ಕಿಟ್ ಅವ್ರ ಇಬ್ಬರ ಮೇಲೆ ರಿವಾಲ್ವ್ ಆಗೋದ್ರಿಂದ ಐ ಥಿಂಕ್ ಬೇರೆ ಯಾರು ಕಾಣಿಸ್ಲಿಲ್ಲ. ಅವ್ರಿಬ್ರೇ ಕಾಣಿಸಿದ್ರು ಅಂಡ್ ದೇ ಬೋತ್ ವರ್ ಫ್ಯಾಂಟಾಸ್ಟಿಕ್. ಜಸ್ಟ್ ಫ್ಯಾಂಟಾಸ್ಟಿಕ್.
On the whole, this created a lot of fun. All of you all did a very good job. Good job. Lovely, Stan. ಎಲ್ಲ ಕಲಾವಿದರು ಅದ್ಭುತವಾಗಿ ಪರ್ಫಾರ್ಮ್ ಮಾಡೋರು. ಸೊ ನೀವೆಲ್ಲ ನಮ್ಮ ಜೀ ಕುಟುಂಬದ ಆಸ್ತಿ ಅಷ್ಟೇ ಅಲ್ಲ, ಎಂಟೈರ್ ನಮ್ಮ ಕರ್ನಾಟಕದ ಆಸ್ತಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ರಾತ್ರಿ ಯಾರಾದ್ರೂ ಮಲಗೋದಕ್ಕೆ ಮುಂಚೆ ಈ ಒಂದು ಆಕ್ಟ್ನ ನೋಡಿದ್ರೆ ಅವರು ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಆಗಿ ನೆಮ್ಮದಿಯಾಗಿ ನಿದ್ರೆ ಹೋಗ್ತಾರೆ. ಯಾವ ಟಾನಿಕು ಯಾವ ಔಷಧಿನೂ ಬೇಕಾಗಿಲ್ಲ, ಆ ಮಾತ್ರೆಗಳು ತಗೊಳ್ಬೇಕಲ್ಲ. ಅಂತ ಒಂದು ಮ್ಯಾಜಿಕ್ ಇದ್ದಂತ ಅಷ್ಟೊಂದು ಹಾಸ್ಯ ಇದ್ದಂತ ಒಂದು ಸ್ಕಿಟ್ ಇದು. ಮನುಷ್ಯಂಗೆ ಬೇಕಾಗಿರೋದು ಇದೆರಡೇ, ಮಲಗೋಗಿ ನೆಮ್ಮದಿಯಾಗಿ ನಿದ್ರೆ ಬರಬೇಕು, ಬೆಳಿಗ್ಗೆ ಎದ್ರೆ ಅವನಲ್ಲಿ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗಿ ಇಡೀ ಪ್ರಪಂಚನ ಪ್ರೀತಿಸುವಂತ ಒಂದು ಶಕ್ತಿ ಅವನಲ್ಲಿ ಜನರೇಟ್ ಆಗ್ಬೇಕು. ಅದನ್ನ ಮಾಡೋದಕ್ಕೆ ಸಾಧ್ಯ ಇರೋದು ಒಂದೇ ಒಂದು ಅಂದ್ರೆ ನಗು. ಅದನ್ನ ಅದ್ಭುತವಾಗಿ ಕಟ್ಕೊಟ್ಟಿದ್ರೆ ಬೇರೆ ಇನ್ಯಾವುದು ಬೇಡ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಲವ್ ಯು. So that's it. It was a fantastic act. Golden Bazaar kuda siktu. Ide tara ondo synchronizing ondo obrugobru compatibility enide ad nimmal chanagirli anta helta. Thank you so much, judges. Thank you, thank you. Big round of applause. ಮನೆಯಲ್ಲಿ ವಯಸ್ಸಾದ ಅಜ್ಜಿ ತಾತ ಇರಬೇಕು, ಆ ಮನೆ ನಂದ ಗೋಕುಲ ತರ ಇರುತ್ತೆ ಅಂತ ನಾವೆಲ್ಲರೂ ಖುಷಿಯಿಂದ ಹೇಳ್ತೀವಿ. ಆದ್ರೆ ಇಲ್ಲೊಬ್ಳು ಸ್ಯಾಡಿಸ್ಟ್ ಅಜ್ಜಿ ಇದ್ದಾಳೆ ಕಣ್ರಿ. ಅವಳನ್ನ ನೋಡಿದ್ರೆ ಸಾಕು, ಇಡೀ ಏರಿಯಾನೇ ನಾ ಸಾಕಮ್ಮ ನಿನ್ನ ಸಹವಾಸ ಅಂತ ಕೈ ಮುಗಿದು ಎಸ್ಕೇಪ್ ಆಗ್ತಾ ಇದಾರೆ. ಹಾಗಾದ್ರೆ ಆ ಸ್ಯಾಡಿಸ್ಟ್ ಅಜ್ಜಿ ಕಥೆ ಏನು ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ. ಲೆಟ್ಸ್ ವೆಲ್ಕಮ್ ಮಂಡ್ಯದ ಗಿಲ್ಲಿ ನಟ ನಟರಾಜ್, ರಾಮನಗರದ ಕೃಷ್ಣ ವೇಣಿ, ಮಂಗಳೂರಿನ ದೀಕ್ಷಿತ್ ಗೌಡ, ಉಡುಪಿಯ ರಾಧೇಶ್, ಯಲ್ಲಾಪುರದ ಶುಭಲಕ್ಷ್ಮಿ, ಹಾಗೂ ಸೀನಿಯರ್ ಖಿಲಾಡಿಗಳಾದಂತಹ ಸೇರುಂಡೆ ರಘು, ಶಿವಾನಂದ ಸಿಂದಗಿ, ಮುತ್ತುರಾಜ್, ಹಾಗೂ ರಾಮದುರ್ಗದ ಅಪ್ಪಣ್ಣ. ಸಪ್ಪಳ ಕೇಳಿ ಠಕ್ಕನ ಎದ್ದು ನಿಂತ್ಕೊಂಡ್ವಿ, ನಿಮಗ ಶೇಟು ಹಣ್ಣು ಕೊಡಬೇಕಂತ ಕೈಯ ತೊಳ್ಕೊಂಡ್ವಿ. ಬಸಣ್ಣಿಪ್ಪ ಬಸಣ್ಣಿಪ್ಪ ಬಜಾರು ನಮ್ದ ಇವತ್ತು, ಬಸಣ್ಣಿಪ್ಪ 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 ಬಸಣ್ಣಿಪ್ಪ. ಎಲ್ರಿಗೂ ನಮಸ್ಕಾರ ಕಣ್ರೋ, ನಮಸ್ಕಾರ. ಓ ಪ್ರೇಮಣ್ಣ, ನೀವು ಲವ್ಲಿ ಸ್ಟಾರ್ ಪ್ರೇಮು, ನನ್ ಗಂಡ ಗೋಡಲಿ ಪ್ರೇಮು. ಅದೇನಾರ ಚೆಟ್ಟಿತ್ತೋ ಏನೋ, ಬೇಗ ಹೋಗ್ಬಿಟ್ಟ. ನಮಸ್ಕಾರ ಜಡ್ಜಸ್. ಓ ನಾಲ್ಕು ವಾರದಿಂದ ರಿಜಿಸ್ಟರ್ ಆಗ್ತಿರೋ ಕ್ಯಾರೆಕ್ಟ್ರು. ಈ ಸ್ಕಿಟ್ ಅಲ್ಲಿ ನಿನ್ ಡೈಲಾಗ್ ಇಲ್ಲ ಕಣೋ, ನಿನ್ ಡೈಲಾಗ್ ಏನಿದ್ರು ನಂತವ್ ಮಾತ್ರವೇ ಗುರು. ನೀವು ಸೀನಿಯರ್ಸ್ ಗೆಸ್ಟ್ ಆಗಿ ಬಂದ್ರಿ, ಇವಾಗ ನಮ್ಮನ್ನೇ ಗೆಸ್ಟ್ ಮಾಡಿ ಕೂರಿಸ್ಬಿಟ್ಟಿದ್ದಾರೆ. ನಾವು ಡೈಲಾಗ್ ಹೇಳುದ ಯಾವಾಗ ರಿಜಿಸ್ಟರ್ ಆಗುದ ಯಾವಾಗ ಗುರು? ಲೋ ಬುಲ್ಲಿ ನಟ ಅಲ್ಲ ಗಿಲ್ಲಿ ನಟ, ನಾನೇ ನಾಲ್ಕು ವರ್ಷದಿಂದ ರಿಜಿಸ್ಟರ್ ಆಗಿ ಕಾಯ್ತಾ ಇದ್ದೆ ಕಣೋ, ಹೋದ ವಾರ ರಿಜಿಸ್ಟರ್ ಆಗಿದ್ದೀನಿ. ಯು ಡೋಂಟ್ ವರಿ, ಎವ್ರಿ ಡಾಗ್ ವಾಸ್ ಎ ಒನ್ ಡೇ. ಜಗಣ್ಣ ಇವನು ಜೀವನ ಪೂರ್ತಿ ಸಂಸಾರ ಮಾಡ್ತೀನಿ ಅಂತ ಬಂದ, ಐದು ವರ್ಷ ಕೆಟ್ಟಿಗೆ ಎಟ್ಟಾಕಬಿಟ್ಟ. ನಿನ್ ಜೊತೆ ಐದು ವರ್ಷ ಸಂಸಾರ ಮಾಡಿದ್ಮೇಲೆ ಮೀ ಅದಕ್ಕೆ ನನಗೆ ನೋಬೆಲ್ ಪ್ರಶಸ್ತಿ ಕೊಡ್ಬೇಕು. ನೋಬೆಲ್ ಪ್ರಶಸ್ತಿ ಹಿಂಗೆ ಮಾತಾಡ್ತಾ ಇದ್ರೆ ಪ್ರೇಮಂಗ್ ಮಳೆ ಹೊಡ್ದಂಗ್ ನೀನ್ ಬೆಲ್ಗೆ ಮಳೆ ಹೊಡೆದ್ಬಿಡ್ತೀನಿ ಅಷ್ಟೇ. ಸುಮ್ಮನ್ ನಿಂತಬೇಕು. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂತ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ಓಡಪ್ಪವರು ಸೀಸನ್ ಫಸ್ಟ್ ನ ಪ್ರತಿನಿಧಿಸಿರುವಂತ ಏಕೈಕ ಕಲಾವಿದ. ನನ್ ಮಗಳು ಏನ್ ಹೇಳ್ತಾಳ ತಡಿ. ಹೇಳಪ್ಪ. ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ಬದ್ನೆಕಾಯಿ ತರೋದ ಬೇಡುವ ಅಂತ ಕೇಳ. ಅಯ್ಯ ನಿನ್ನ ಅಮ್ಮನ್ನ ಕೇಳಿದೀನಿ ಬ್ಯಾಡುವಂತ ಬಾಮ್ಮ. ಗಡಪ್ಪ ಮಗಳ ಕಾಲೇಜ್ ಹೋಯ್ತಾವ್ಳಂತೆ. ಕಾಲೇಜಲ್ಲಿ ಸುಮಾರು ಜನ ಹುಡುಗರ ಜೊತೆ ಕಬಡ್ಡಿ ಆಡ್ತಾವ್ಳಂತೆ. ಹುಷಾರು ಕಣಪ್ಪ. ಹಂಗಂತ ನಾನ್ ಹೇಳ್ತಿರ್ಲಿಲ್ಲ. ಮಾನಸನುವೆ, ಮಂಜುನಾನುವೆ, ಅಂಬಿಕಾರಕ್ಕನುವೆ ಬಾತ್ರೂಮ್ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ದ. ಅಯ್ಯ ನಿನ್ ಬಾಯಿಗೆ ಆನಂದನ ಬೆಳ್ತಿಗಾಕ, ಅವ್ರ ಯಾರು ಹೇಳ್ತಾ ಇರಲ್ಲ ಕಣೆ, ನೀನೇ ಬುಗುಳ್ಕಾ ಬರ್ತಾ ಇದೀಯಾ. ನನ್ನ ಮಗಳು ಬೆಂಕಿ ಕಣೆ, ಬೆಂಕಿ. ಹೂ ಕಣಪ್ಪ, ಆ ಬೆಂಕಿಗೆ ಸುಮಾರು ಜನ ತುಪ್ಪ ಸುರಿತಾರೆ. ನೋಡ್ತೇನೋ ಕಾಲೇಜಲ್ಲಿ ಕಬಡ್ಡಿ ಆಡ್ತಾವಳೆ ಅಂತ ಹೇಳಿ ಕಣ.
ಮಾಡ್ತಾವಳೆ ಅಂದ್ರೆ ಗಂಡು ಮಗನೇ ಕಣ. ಮುಚ್ಚಿ ನಿನ್ ಗಂಟು ನನ್ ಗಟ್ಟಿಗಾಕ ಸುಮ್ನಿರೆ, ಏನಾಯ್ತು ಅಂತ ಕೇಳ್ತೀನಿ. ಮಗಳು ಏನಾಯ್ತು ಹೇಳಮ್ಮ. ಅಪ್ಪ ಪಕ್ಕದ ಮನೆ ಗಟ್ಟಪ್ಪನ ಮಗಳು ಮಾತ್ರೆ ಮಾಡ್ಕತ್ತಾವಳೆ, ಕೈ ಹಿಡ್ಕೊಂಡು ಎಷ್ಟು ತಿಂಗಳಾಗತ್ತೆ ಅಂತ ಹೇಳ ಬನ್ನಿ. ಗ್ವಾಮಳಗ್ ನನ್ ಒಂಬಳೆ ಸಿಗಾಕ ಏನಲ್ಲ ಸುಮ್ಮನೆ ಕೇಳ್ತೀನಿ. ಏನಾಯ್ತು ಹೇಳಮ್ಮ. ಅಪ್ಪ ನೈಟ್ ನೂಡಲ್ಸ್ ತಿಂದು ಅಜೀರ್ಣ ಬಿಡಿದೆ ಅಷ್ಟೇ. ಅಷ್ಟೇ ತಾನೆ ಲೇ ಸುಪ್ನಾತಿ ಮುದುಕಿ, ನನ್ನ ಮಗಳು ವಾಂತಿ ಮಾಡಿದ್ಲು ನೂಡಲ್ಸ್ ತಿನ್ನೋದ್ರಿಂದ ಅಷ್ಟೇ. ಮಗಳೇ ನೀನ್ ಇನ್ನೊಂದ್ಸಲ ವಾಂತಿ ಮಾಡಿ ನನ್ನ ಮರ್ಯಾದೆಲ್ಲ ಹಾಳು ಮಾಡಬೇಡ. ವಾಂತಿ ಬರ್ತಾ ಇದೆ ಹಂಗೆ ಒಳಗೆ ನುಂಗ್ಕೊಂಡ್ರು ಪರವಾಗಿಲ್ಲ. ಗಡಪ್ಪ ಈ ನೂಡಲ್ಸ್ ಹೆಂಗಿರ್ತದೆ? ಅದೇ ನಾವ್ ತರ ಇರುತ್ತೆ. ಯಾವಾಗಿಂದ ವಾಂತಿ ಆಗಿದ್ದು ಅಜೀರ್ಣ ಆಗಿದ್ದು ಜಾಸ್ತಿ ಆಡ್ತಾ ಇದೆಯಾ ಕಣ? ನೀನ್ ಹಿಂಗೆ ಆಡ್ತಾ ಇದ್ರೆ ನಾನ್ ನಾಗರಾವ ತಂದು ತೋರಿಸ್ಬಿಡ್ತೀನಿ. ಅಯ್ಯೋ ಹೋದ ವಾರ ಎಲ್ಲ ನೋಡೋರ್ ಕಂಡು ಹೋಗ ನಿನ್ ನಾಗರಾವ. ಯಶೋದಿ ತೂ ಕಿತ್ತೋದೊಳೆ, ಯಾಕೆ ಹಿಂಗ್ ಹೋಗ್ ಬರೋರ್ಗೆಲ್ಲ ತೊಂದ್ರೆ ಕೊಟ್ಟಿಯ? ಏನ್ ಮಾಡನೆ, ಮನೇಲಿ ಒಬ್ಳೆ ಕೂತಿರ್ತೀನಲ್ಲ, ಎಂಟರ್ಟೈನ್ಮೆಂಟ್ ಗೋಸ್ಕರ ಈ ತರ ಮಾಡ್ತೀನಿ. ಹೋ ನಿನ್ ಜನ್ಮಕ್ ಬೆಂಕಿ ಹಾಕ, ನಿನ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಅಕ್ಕ ಪಕ್ಕದ ನೆಮ್ಮದಿಯನ್ನೆಲ್ಲ ಹಾಳ್ ಮಾಡಿಯಾ? ನಾನೇನ್ ಮಾಡನೆ, ಯಾವ ನಕ್ಷತ್ರದಲ್ಲಿ ಹುಟ್ಬಿಟ್ಟಮ್ಮಿ ನೀನು? ನಾನ್ ಯಾವ ನಕ್ಷತ್ರದಲ್ಲಿ ಹುಟ್ಟನ? ನಾನು ಹುಟ್ಟಿದ್ದೆ ಅಮಾಸೆ ದಿನ. ನಕ್ಷತ್ರ ಎಲ್ಲಿದ್ದದು? ಅಯ್ಯೋ ನನ್ ಮೊಬೈಲ್ ಅಲ್ಲಿ. ಅಯ್ಯೋ ಮೊಬೈಲ್ ಯಶೋದಿ ನೋಡ್ಬೇಡ ಕಣಮ್ಮಿ, ಮೊಬೈಲ್ ನೋಡ್ಬೇಡ. ಅಯ್ಯೋ ಲೇ ಯಶೋದಿ ಇದೇನಮ್ಮಿ ಇದು? ಭಾವಗೀತೆ ಭಕ್ತಿ ಗೀತೆ ಕೇಳು ವಯಸ್ಸಲ್ಲಿ, ಇದ್ಯಾವುದು ಐಟಮ್ ಗೀತೆ ಕೇಳ್ತಾ ಇದೆಯಾ? ಐಟಮ್ ಗೀತನೆಲ್ಲ ಕೇಳ್ತೀಯೇ, ಮೂಡ್ ಬರಸ್ಕತ್ತೀಯ, ನನ್ನ ಹತ್ರಕ್ಕೆ ಬರ್ತೀಯ. ನಾಲ್ಕು ಪ್ರೇಮ್ ಹೊಡೆದಾಕಿದ್ಯಲ್ಲ ಮೀ ಯಶೋದಿ. ನಲ್ವತ್ತಾದ್ರೂ ಕೂಡ ಕಲ್ಲ ಕಣು, ನನಗೆ ಡ್ಯಾನ್ಸ್ ಆಡಬೇಕು ಅನ್ಸತ್ತೆ. ಯಶೋದಿ ಇದ್ಯಾಕಮ್ಮಿ ಸತ್ತಿರೋನು ಆತ್ಮನ ಹಿಂಗ್ ಉತ್ತೆ ಇದೆಯಾ? ಅರ್ಥಕ್ಕೆ ಹೊಂಟದ್ರೆ ನಾನು ಏನ್ ಮಾಡೋಣ ಹೇಳು. ಬೇರೆವನ್ ಯಾವನಾರ ನೋಡ್ಕೋಬೇಕಾಗಿತ್ತು. ಅಯ್ಯ ನನ್ ಗಂಡೆ ಅಲ್ಲ ಕಣೋ, ಗಂಡ ಅದನ್ ಎಂಟಿ ಹೇಳೋ ಮಾತ ಇದು. ಮತ್ತೆ ಹಿಂಗೆ ನನ್ನ ಉಜ್ಜಾಡ್ರ ನಾನು ಇನ್ನೇನಮ್ಮಿ ಮಾಡನೆ? ಮಾಡೋ ವಯಸ್ಸಲ್ಲಿ ಏನಾರ ಮಾಡಿದ್ರೆ ಮನೆ ತುಂಬಾ ಮಕ್ಕಳಾಗಿರೋ, ಈಗೇನಾಯ್ತದೆ ಹೇಳು. ರುಪಾ ರುಪಾ ನಿನ್ ತಗಿ ಒಂಚೂರ. ಏನ್ ಹೇಳಜಿ? ಮನೆಯಿಂದ ಏನೋ ಗಮ್ ಅಂತ ಸ್ಮೆಲ್ ಬರ್ತದೆ. ರಸಂ ಮಾಡಿದ್ದೀನಿ. ಚಿಣ್ಣಿಂಚೆ ನೋಡು, ಮಟನ್ ವಾಸನೆ ಗಮ್ ಅಂತ ಬರ್ತದೆ. ಅದು ರಸಂ ಜೊತೆ ಮಟನ್ ಬಿರಿಯಾನಿ ಮಾಡಿದೀನಿ ಅಂತ ಹೇಳಕ್ ಬಂದೆ. ಅಷ್ಟ್ರಲ್ಲಿ ನೀನೇ ಹೇಳ್ಬಿಟ್ಟು ಟೇಸ್ಟ್ ಮಾಡ್ತೀನಿ ತಕಬಹುದು. ಏ ಬೇಡ ಕಣಜಿ, ಉಪ್ಪು ಕರ ಎಲ್ಲ ಸರಿಯಾಗಿ ಹಾಕಿದೀನಿ. ಏ ತಕಬಹುದು, ಟೇಸ್ಟ್ ಮಾಡ್ತೀನಿ. ಇದೇನೇ ಇದು? ಒಂದೇ ಒಂದ್ ಪೀಸ್ ಕೊಡ್ತಾ ಇದೆಯಾ? ಉಪ್ಪು ಪಾರ ಗೊತ್ತಾಗಕ್ಕಿಲ್ಲ, ಕೊಡಿ. ನನ್ ಗಂಡ ಊಟಕ್ ಬಂದ್ರೆ ಏನಪ್ಪ ಮಾಡನ್ ಈಗ? ಬಿರಿಯಾನಿ ಬಿರಿಯಾನಿ ಅಹಾ ಬಿರಿಯಾನಿ ಬಿರಿಯಾನಿ ಬನ್ನು ಕುರಿ ಚರಬಿ ಮೇಡಮ್. ಏನೇ ಹೇಳಿ, ಹೆಂಡತಿ ಹತ್ರ ಮನೆಯಲ್ಲಿ ಮಾಡಿಸ್ಕೊಂಡು ತಿನ್ನೋ ಬಿರಿಯಾನಿ ಇರುತ್ತಲ್ಲ, ಫೈವ್ ಸ್ಟಾರ್ ಹೋಟೆಲ್ಗಿಂತ ಸಖತ್ತಾಗಿರುತ್ತೆ. ಅದ್ಭುತ. ಲೇ ಚಿನ್ನ ರುಕಮ್ಮ ತಗೊಂಡಪ್ಪ ಬಿರಿಯಾನಿಯೋ, ಊಟಕ್ಕೆ ತಗೊಂಬರ್ರೆ. ಏನಾ ಅಂತ ನೋಡ್ತಾ ಇದ್ದೀರಿ? ಬಿರಿಯಾನಿ ಅಮ್ಮ ಬಿರಿಯಾನಿ. ಬಿರಿಯಾನಿ ನೀನ್ ತಿಂದಿದ್ದೀಯಲ್ಲ, ನಾಚಿಕೆ ಮಾನ ಮರದ ಏನಿಲ್ವಾ? ನಾನು ಏನೋ ಒಂದ್ ಪೀಸ್ ಬಿರಿಯಾನಿ ತಿನ್ನಪ್ಪ, ಅದಕ್ಕೆ ನಾಯಿ ತರ ಬಗ್ಳತಾನೆ. ಹೋಗ ಬಿಲ್ಟ ಬುಚ್ಕೊಂಡು ಬಾಯ್ಕೊಡಕ್ಕಾಗತ್ತ ನಡೀರಿ, ಹೋಗಣ. ಒಟ್ ನೋಡಿ ಭಯ
ಯಶೋದಿ, ಇದ್ಯಾಕ ಮಿಂಗಾಕ ಪಕ್ಕದವ್ರಿಗೆಲ್ಲ ತೊಂದ್ರೆ ಕೊಟ್ಟೆ? ಅನ್ಯೋನ್ಯವಾಗಿರ್ಬೇಕು ಕಣ್ಮಿ. ಅಯ್ಯೋ, ನನ್ಗಿದೆಲ್ಲ ಕಾಮನ್ನು ಕಣ, ಇದಕ್ಕೆಲ್ಲ ನೀನೇ ಕಾರಣ. ನಾನೇ ನಮ್ಮಿ ಮಾಡ್ದೆ ನನ್ ಫೋನಲ್ಲಿ. ಅಯ್ಯೋ ಫೋನ ಬೇಡ ಕಣ್ಮಿ, ಬೇಡ. ನಂಗೀಗ ನಿದ್ದೆ ಬತ್ತದೆ, ಮಲಿಕತೀನಿ. ಊರವ್ರ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಟ್ಟು ಮನಿ ಕಂದಳಂತ ಹೋಗ್. ಜಗಣ, ಇದು ಕಳ್ಳನ್ ಮ್ಯೂಸಿಕ್, ಆದ್ರೆ ನನ್ ಕಳ್ಳ ಅಲ್ಲ ಅಣ್ಣ, ಕಳ್ಳನ್ ತರ ಮನೆಗೆ ಹೋಗ್ತಾ ಇದ್ದೀನಿ. ಆ ಮುದುಕಿ ಕಟ್ಟ ತಡಿಯಕ್ಕಾಗದೆ. ಬಿರಿಯಾನಿ ತಂದಿದ್ದೀನಿ ಬಿರಿಯಾನಿ. ಮಧ್ಯರಾತ್ರಿ 2 ಗಂಟೆ ಆಗದೆ ಯಾಕ್ರಿ ತರಕ್ ಹೋದ್ರಿ? ಇನ್ನೇನ್ ಮಾಡ್ದ, ಆಗಲು ತಂದು ತಿನ್ನಕ್ಕೆ ಬಿಡದಿಲ್ಲ ಆ ಮುದುಕಿ, ಅದಕ್ಕೆ ರಾತ್ರಿ ತಗೊಂಡ್ ಬಂದಿದ್ದೀನಿ. ತಟ್ಟೆ ತಗೊಂಡ್ ಬಾ, ಇಬ್ರು ತಿನ್ನಲ್ಲ. ಮೇಡಮ್, ಬಿರಿಯಾನಿ ಲೆವೆಲ್ ಪಬ್ಬಿನ ತುಂಬಿರೋದು ಸಖತ್ತಾಗಿರುತ್ತೆ. ಚಿನ್ನ, ನನಗೆ ನೀನ್ ತಿನ್ಸು, ನಿನಗೆ ನಾನ್ ತಿನ್ನಿಸ್ತೀನಿ, ಓಕೆನಾ? ಬಿರಿಯಾನಿ ತಗೊಂಡ್ ತಿಂತ ಇದೀಯಾ? ನಾಚಿಕೆ ಮಾನ ಮರದಿಲ್ಲ, ನಿನಗೆ ಕೊಡೋದ್ನ ನಾವು ತಿಂತೀವಿ. ತಿನ್ನ ಯೋಗ ನಮ್ಗಿಲ್ಲ, ನಡೀರಿ ಉಳ್ಪಾಯಿಗೆ. ಯೋಗ ಪಾಠ ಮಾಡಲ್ಲ. ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ, ಅಲ್ಲಿ ಮಬ್ಬಲ್ಲಿ ಸಿಗ್ಗಲ್ಲಿ ಒನ್ ಬೈ ಟು ಸೀಟಲ್ಲಿ ಮುದ್ದಿನ ಬೈಸ್ಕೋಪು ತೋರೆ ನೀರೆ. ಮಾರು ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಈ ಕ್ಯಾರೆಕ್ಟರ್ ಫ್ಲೋರಲ್ ಆಕ್ಟ್ ಮಾಡಕ್ಕಿಂತ ಜಾಸ್ತಿ ಏರಲ್ಲಿ ಆಕ್ಟ್ ಮಾಡಿರೋದು. ವೈಕುಂಠ, ಎಲ್ಲ ಅರ್ಜೆಂಟ್ ಆಗಿ ಹೊಂಟಿದ್ಯಾ? ಹೆಂಡತಿ ಮಕ್ಳು ಕರ್ಕೊಂಡು ಅವತಾರ ಸಿನಿಮಾ ಕೊಂಟಿನಿ. ಅವತಾರ? ಈ ಅವತಾರ ಇದ ಪಿಸಿ ಹುಟ್ಟಿದ ಕೂಸು ನೋಡಕೊಳ್ಳೆ. ಆ ಲಾಟಿ ರವಿ ತರನೇ ಐತೆ ಮುಖ. ಏಯ್, ಬಾಯಿಗೆ ಬಂದಾಗ ಮಾತ್ರ ಬಾಯಿಗೆ ಬೆಳ್ಬಿಡುತ್ತೆ ನಿಂಗೆ. ಹೇಗಿರೋ ಒಂದ್ ನಿಮಿಷ, ನಮ್ಮ ಮಗ ಒಂದ್ಸತಿ ಪಳ್ಳ ನಕ್ಬಿಟ್ಟು ರಕ್ಷಿತಾ ಮೇಡಮ್ ಗಾ ಹೇಳು. ನಾನ್ ಹೇಳಿಲ್ವಾ ನಿಮ್ಗೆ, ನಿಮ್ಮಿಬ್ರುದು ಉತ್ತರ ಕರ್ನಾಟಕ, ಅವಂದು ಬೇರೆ ಟೋನೆ ಗೊತ್ತಾಯ್ತಲ್ಲ. ಅಲ್ಲ, ನಾಲ್ಗಿಟ್ಟು ಸುಮ್ಮ ನಿಂತಿಯಲ್ಲ, ಬಾಯಿ ಬಿಟ್ಟು ಹೇಳ ಈ ಕೂಸು ನಿಂದ ಅಂತ. ತಪ್ಪತ್ರಿ, ತಪ್ಪತ್ ರೀ, ಇದು ನನ್ನ ಕೂಸು. ನೋಡು, ನಂದಲ್ಲ, ನಮ್ದು. ಯಾವ ಸೌದತ್ತಿ ಅಲ್ಲವ, ಸಾರಿ ರೀ, ನಮ್ದ ಕೂಸು. ಬಾಯಿ ಬಿಟ್ಟು ಕೇಳುದಕ್ಕ ಹೇಳಲ್ಲ. ಏ, ಇದು ನಮ್ದ? ಇಲ್ಲ ಕಣ, ಇದ್ ಯಾಕೋ ಆ ಬಂಡ್ರವಿದು ಬೇನಾಮಿ ಆಸ್ತಿ ಅನ್ನಿಸ್ತಾ ಐತೆ. ಅಯ್ಯೋ, ಯಾಕೆ ಡೌಟ್ ಬರಕ್ ಶುರು ಆಗೈತಿ? ನೋಡ್ದ ನೋಡ್ದ, ಅವನ್ ಟೋನೆ ಬೇರೆ, ನಿನ್ ಟೋನೆ ಬೇರೆ ಐತೆ. ಡ್ಯಾಡಿ ಅಂದ್ರೆ ತೆಗೆದು ಬಾಯಿ ಬಾಡಿ ತುರುಕಿ ಬಿಡ್ತೀನಿ ಮಗನ. ಏನೇ ಟೆಸ್ಟ್ ಆಗಿ ಮಗ ನಂದನು ತಕ ಸುಮ್ಮಿರ್ಬೇಕು, ನಡ್ರ ಆಸ್ಪತ್ರೆಗೆ ಹೋಗುನು. ಇದೇನಿದು, ನಿಮ್ ಫ್ಯಾಮಿಲಿ ಒಂದೇ ಕಡೆ ಕೆತ್ಕೊಂಡು ನಡೀತಿರಲ್ಲ, ನೋವಾದಾಗ ಏನ್ ಮಾಡಿರಿ? ಯಶೋದಿ, ಚಿಂದಂತ ಸಂಸಾರನ ಚಿತ್ರಾನ್ನ ಮಾಡ್ಬಿಟ್ಟಲ್ಲ. ನಾನು ಏನ್ ಮಾಡನೆ, ನೀ ನನ್ನ ಅರ್ಧಕ್ಕೆ ಬಿಟ್ಕೊಂಡು ಹೋದೆ. ಯಾವ್ದಾರ ಫ್ಯಾಮಿಲಿ ಅಟ್ಯಾಚ್ ಆಗಿದ್ರೆ ನನ್ಗೊಂಥರ ತಡ್ಕೊಳಕ್ ಆಗಲ್ಲ, ಅದಕ್ಕೆ ಹಿಂಗ್ ಮಾಡ್ಬಿಡ್ತೀನಿ. ಫೋನ್ ಎಲ್ಲಿ ಹೋಯ್ತು? ಏನೇ ರಿಪೋರ್ಟ್ ಒಳಗ ಕೂಸು ನಂದ ಅಂತ ಬಂದತಿ. ಯಾವ ಡಾಕ್ಟರ್ ಕೊಟ್ಟ? ಡಾಕ್ಟರ್ ದಂಗ್ ಮಮ್ಮ ಶಾವಲಿ ಬಾಬಾ. ಯಾವ ಮಮ್ಮ? ದಂಗ್ ಮಮ್ಮ ಶಾವಲಿ ಬಾಬಾ. ಅಯ್ಯೋ, ಆ ಡಾಕ್ಟ್ರೆ ಅವನ ಅಪ್ಪನ್ ಗುಟ್ಟಿಲ್ಲ, ಮಗ ನಿನ್ ಗುಟ್ಟವನೇ ಅಂತ ಸರ್ಟಿಫಿಕೇಟ್ ಕೊಟ್ಟವನ. ಏನ್ ಮಾತಾಡ್ತೀಯ ಅನ್ನ ತಿನ್ನು ಬಾಯಾಗ. ಅಂದ್ರೆ ಇವನು ಅವನ್ಗೆ ಬೇನಾಮಿ ಆಸ್ತಿ ಅಂತ ಹೇಳ್ತಾ ಇದ್ದೀನಿ. ನಾನು ಉಳಿದಲ್ಲ, ಇನ್ನು ಉಳಿದಲ್ಲ, ಹಕ್ಕಿನ ಎಲ್ಲಿಗೆ ಹೋಗ್ರಿ? ಮಂಡಳಿ ಹೋಗಿ ಯಾವ ಟೈರ್ ಬಟ್ಟೆ ಸಿಕ್ಸ್ ಆಯ್ತಿನ. ಎಲ್ಲ ನಿಮ್ಮ ಅವನ್ ಬುದ್ಧಿನ. ಸುಳ್ಳ ಬಳ್ಳ ಹೇಳಲ್ಲ, ಬಿಟ್ಟಲ್ಲ ನನ್ನ
ನಡ್ರೋಣ ನನ್ ಗಂಡ್ ಬಿಟ್ಟು ಹೋದ್ನಲ್ಲ, ನಾಯಿಗೆ ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ? ಹೋಗ್ಬಿಡು. ನನ್ ಮಗನ್ ಯಗ್ಗ ಈ ರವಿ ಯಾರ? ಯಾವನ್ನು ಗೊತ್ತು? ಅವ್ನು ಯಾರದ್ ಗೊತ್ತಿಲ್ದೆ ಸುಳ್ಳ ಪಳ್ಳ ಹೇಳ್ದೇನವೆ? ಯಾಕೆ ಹಿಂಗ್ ಮಾಡ್ತೀವಿ ಅಂದ್ರೆ, ನಿನ್ ಗಂಡಿಗೆ ನಿನ್ ಮೇಲೆ ಎಷ್ಟ್ ನಂಬಿಕೆ ಐತೆ ಅಂತ ಟೆಸ್ಟ್ ಮಾಡ್ದೆ. ಅವನಿಗೆ ನಂಬಿಕೆನೇ ಇಲ್ಲ. ಅದೇನ್ ಸಂಸಾರ ಮಾಡ್ತಿರೋ, ಇಷ್ಟ ತಪ್ಪುದ ಅದೇ ಹಂಗ್ ಹುಡ್ತೋ. ಅಯ್ಯೋ 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 ಅಯ್ಯೋ, ನಿನ್ ಹೆಣ ಎತ್ಲಿ, ನಿನ್ ಓದ್ ಕುಣಿಯಾಗಿಟ್ಟು ಬರ್ಲಿ, ನಿನ್ ಓದ್ ಕುಣಿಯಾಗಿ ಚಿಕ್ಕೋತ್ ಬರ್ಲಿ, ನಿನ್ ಹುಡುಗಾರ ಕತ್ತಿಸ್ಲಿ, ನಿನ್ ಹೆಣ ಬೀಳ್ಲಿ, ಮುದುಕಿ ಎದಕ್ಕೆ ಹಿಂಗ್ ಮಾಡ್ದಿವೆ? ನೀ ಹಿಂಗ್ ಮಾಡ್ದಕ್ಕೆ ಬೇ, ನೀ ಸಣ್ಣಾಕಿ ಇದ್ದಾಗ ನಿನ್ ಗಂಡ ನಿಗರ್ಕಂಡ್ ನಿಗರ್ಕಂಡ್ ಶಟ್ಕಂಡಿದ್ದು. ಅಮ್ಮ, ನಿಗರ್ಕಂಡ್ ನಿಗರ್ಕಂಡ್ ಏನು ಸತ್ತಿಲ್ಲ, ಹಂಗೆ ಸತ್ತೆ. ಲೇ ಮುಚ್ಚಲೆ ನೀ ಬಾಯ್ನ. ಲೇ ನನ್ನ ಗಂಡ ಹೋದಾವೇನ ಹೊಳ್ಳು ಬಂದಿಲ್ಲ ಅಂತ ಇಟ್ಕೋ, ನಿನ್ನ ಗಂಡನ ಫೋಟೋ ಭಾಜಕ್ ನಿನ್ನ ಫೋಟೋ ಬಿದ್ದಿರ್ತೈತಿ ತಿಳ್ಕೋ. ಲೇ ನಿಮ್ಮ ಅಪ್ಪ ಹುಡ್ದವನ ಬಾಳ ಹೋಗುನ. ಅಲ್ಲ ಒಳ್ಳೆ ಐತಿ, ಬೇವರ್ಸಿ ಬದ್ದಿ. ಯಸೋದಿ, ಯಾಕೆ ಯಾಕೆ ಈ ತರ ಮನೆ ಆಳ್ ಬುದ್ಧಿ ಹುಡ್ತು ನಿನ್ಗ? ನೋಡೋ, ನೀನೀಗ ಆತ್ಮ ಆತ್ಮ ತರ ತಪ್ಪು ನಿಂತ್ಕೋಬೇಕು ಅಷ್ಟೇ. ನನ್ ಫೋನ್ ಎಲ್ಲ? ಅಯ್ಯೋ ಫೋನ, ನಾನು ಇಲ್ಲಿರೋದಿಲ್ಲ ಕೆಲಮಿ. ಎಲ್ಲೋಯ್ತಾ ಇದ್ಯೋ? ನಾನು ಅಂತರ್ ಪಿಸಾದಾಗ ಎಲ್ಲಾರು ಅಲ್ಲಿ ಇರ್ತೀನಿ, ಹೋಗಮ್ಮಿ. ಬಾರ ಬಾರ. ಮಾನಸ ನೈಸ್ ರೋಡಲ್ಲಿ ಸಂತು ಕಾರ್ ನಿಂತ್ ಗೊತ್ತದಂತೆ, ಯಾರೋ ಹೇಳ್ತಿದ್ರು. ಅನಂದಣ್ಣ ನಿಮಗ್ ಗೊತ್ತ? ಅದನ್ನ ಹೇಳಕ್ ಬರ್ತೀನಿ, ಗೊತ್ತಿಲ್ಲ ನನಗೆ, ಡೇಟ್ ಎಲ್ಲ ಗೊತ್ತು ನನಗೆ, ಹೇಳಿ. ಓಕೆ ರಕ್ಷಿತಾಂಬೆ, ಈ ತರ ಒಂದು ಫಿಟ್ಟಿಂಗ್ ಮುದುಕಿ ನಿಮ್ಮ ಜೀವನದಲ್ಲಿ ಎಲ್ಲಾರು ನೋಡಿದ್ದೀರಾ? ಇಲ್ಲ ಕಣ. ಎಲ್ಲ ಸಿಕ್ಕಿಲ್ಲ. ಥ್ಯಾಂಕ್ ಗಾಡ್. ಐ ಫೆಲ್ಟ್ ದಟ್ ಇವತ್ತಿನ ಆಕ್ಟ್ ಅಲ್ಲಿ ನಮ್ಮ ಮೇಜರ್ ಯಾರು ಎತ್ಕೊಂಡು ಹೋಗಿದ್ದು ಅಂದ್ರೆ ರಘು ಮತ್ತೆ ಗಿಲ್ಲಿನಟ. ನನಗೆ ಅವರಿಬ್ರು ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನಾನು ರಘು ತುಂಬಾ ಚೆನ್ನಾಗಿ ಮಾಡಿದೆ. ನೀನು ನನ್ಗೆ ನಿನ್ ಬಾಡಿ ಲ್ಯಾಂಗ್ವೇಜ್ ತುಂಬಾ ಇಷ್ಟ ಆಯ್ತು. ಈ ತರ ಹಲವಾರು ನಂಗೆ ಪ್ರೇಮ ಯಾವಾಗ್ಲೂ ಹೇಳ್ತಿರ್ತಾರೆ, ಈ ತರ ತುಂಬಾ ಜನ ಇರ್ತಾರಂತೆ ಊರಲ್ಲಿ ಮನೆ ಆಚೆ ಕಡೆ ಕುತ್ಕೊಂಡು ಎಲ್ರಿಗೂ ಬೈಕೊಂಡು ತಿನ್ಕೊಂಡು ಬೇರೆಯವ್ರ ಮನೆ ವಿಚಾರ ಮಾತಾಡ್ಕೊಂಡು. ಐ ಹರ್ಡ್ ಅ ಲಾಟ್ ಆಫ್ ಕ್ಯಾರೆಕ್ಟರ್ಸ್ ಲೈಕ್ ದಟ್. ಟಿವಿ ರೇಡಿಯೋ ಇಲ್ದಿರೋ ಕಾಲದಲ್ಲೆಲ್ಲ ಇನ್ನೇನು ಎಂಟರ್ಟೈನ್ಮೆಂಟ್ ಅಲ್ವಾ? ಇದೇ ಎಂಟರ್ಟೈನ್ಮೆಂಟ್. ನಂಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಇಷ್ಟ ಆಗಿದ್ದು ಮುತ್ತುರಾಜಪ್ಪ, ತುಂಬ ಚೆನ್ನಾಗಿ ಮಾಡ್ತಾರೆ. ಮುತ್ತುರಾಜ್ ಬಂದಾಗ ಕಾಮಿಡಿ ನನಗೆ ತುಂಬ ಇಷ್ಟ. ಪಾಪ ಅವ್ನ ಡೈಲಾಗ್ ಹೇಳಿದ್ರು ಚೆನ್ನಾಗಿ ಕಾಣಿಸ್ತಿದ್ದ ಅವನು, ಆದ್ರೆ ದೀಕ್ಷಿತ್ ಅಪ್ಪ ಅಂತ ನಿಜವಾಗ್ಲೂ ಜೀರ್ಣ ಮಾಡ್ಕೊಳಕ್ ಆಗಲ್ಲ ಕಣ. ದೀಕ್ಷಿತ್ ಬೇರೆ ತರನೇ ಇದ್ದಾನೆ. ಆಲ್ಸೋ ಐ ಲೈಕ್ ಸಂಬಡಿ, ಐ ರಿಯಲಿ ಲೈಕ್ ವಾಸ್ ರಾಧೇಶ. ರಾಧೇಶ ಕೂಡ ಏನು ಡೈಲಾಗ್ ಇಲ್ಲ ಅಂದ್ರೂ ಅವ್ನ ಬಾಡಿ ಲ್ಯಾಂಗ್ವೇಜ್ ಅವ್ನ್ ಎತ್ಕೊಂಡು ಹೋದ ಅವನು. ಶುಭ ವಾಸ್ ಆಲ್ಸೋ ವೆರಿ ಗುಡ್. ಐ ಡೋಂಟ್ ನೋ ದಿಸ್, ನಂಗೆ ಶುಭ ಎನಿಥಿಂಗ್ ಏನ್ ಕ್ಯಾರೆಕ್ಟರ್ ಮಾಡಿದ್ರು ನನ್ಗೆ ಅವಳು ಇಷ್ಟ ಆಗ್ತಾಳೆ. ನಂಗೆ ಶಿವ ನನ್ನ ಸಿಂಧಿಗೆ ಆಲ್ಸೋ ಐ ರಿಯಲಿ ರಿಯಲಿ ಲೈಕ್ ಅಲ್ಲಿ ನಂಗೆ ಸಿಂಧಿಗೆ ಬಂದಾಗೆಲ್ಲ ಸ್ಟೇಜ್ ಮೇಲೆ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಸೊ ಅಬ್ಸಲ್ಯೂಟ್ಲಿ ಲವ್ಡ್ ಇಟ್. ನನಗೆ ಆಕ್ಚುಲಿ ಯಾಕೆ ಇಷ್ಟ ಆಯ್ತು, ಐ ರಿಯಲಿ ಲೈಕ್. ನಮ್ಮ ಸೀಸನ್ ಒಂದನ್ನ ಯಾರು ಇವತ್ತು ಪ್ರತಿನಿಧಿಸ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಮುತ್ತುರಾಜ್ ಅವರು. ಹಂಗಾಗಿ ಅವ್ರಿಗೊಂದು ಜೋರಾದ ಚಪ್ಪಾಳೆ. ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಮುಂಬರುವ ಅವಾರ್ಡ್ ಫಂಕ್ಷನ್ ಕೊಡಬೇಕು ಅಂತ ಕೇಳ್ಕೊಂತ ಇನಿ ಅಣ್ಣ. ಈ ತರ ಪಾತ್ರ ಪರಿಚಯ ನಿಮ್ ತುಂಬಾ ಆಗಿರುತ್ತೆ. ಏ ಅಬ್ಬ, ಇದು ಈ ಪಾತ್ರ ಬಂದು ಬರೀ ಎಲ್ಲೋ ಹಳ್ಳಿಲಿ ಇದ್ದಾರೆ, ಯಾವ್ದೋ ಮನೇಲಿ ಇದ್ದಾರೆ ಅನ್ಕೊಂಡು ಇಡೀ ದುನಿಯಾಲೇ ಇದ್ದಾರೆ ಅಂತ. ಎಲ್ಲಾ ಕ್ಷೇತ್ರದಲ್ಲೂ ಇರ್ತಾರೆ ಅವರು, ಕೆಲಸವೇ ಅದು. ಅದು ಒಂದು ರೋಗ ಅವ್ರಿಗೆ. ಕರೆಯೋದು ಏನು ಅಂದ್ರೆ ಗಾಸಿಪ್ ಮಾಂಗರ್ಸ್ ಅಂತ. ಗಾಸಿಪ್ ಮಾಂಗರ್ಸ್ ಅವ್ರಿಗೆ ಹೆಸರೇ ಗಾಸಿಪ್ ಮಾಂಗರ್ಸ್ ಅಂತ. ಆ ಒಂದು ಥಾಟ್ಸ್ ನ ಇಟ್ಕೊಂಡು ಈ ಆಕ್ಟನ್ನ ರಘು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಹೋದ ವಾರನೇ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನೀವು ಮಾಡಿದೆ. ಇದು ಇನ್ನೂ ಸುಮ ಕಷ್ಟವಾದ ಆಕ್ಟು, ಚೆನ್ನಾಗಿ ಮಾಡಿದ್ಯ ನೀನು. ನಿನಗೆ ಸಾತ್ ಕೂಟದಲ್ಲಿ ಪಾಪ ನಮ್ಮ ಗಿಲ್ಲಿ ನಟ ಈಸ್ ಟ್ರೈಯಿಂಗ್ ಇಸ್ ಲೆವೆಲ್ ಬೆಸ್ಟ್. ತುಂಬಾ ಕಷ್ಟ ಪಡ್ತಿದ್ದಾನೆ ಅವನು. ನಾನು ಏನಾದ್ರೂ ಮಾಡಿ ಗಿಟ್ಟಿಸ್ಕೊಳ್ಳೇಬೇಕು ಅಂತ ಪಾಪ ಪ್ರಯತ್ನ ಪಡ್ತಾ ಇದ್ದಾನೆ. ಓಕೆ ಅನ್ನಿಸ್ತು ನನಗೆ. ಇವರ ಟ್ರೈಯಿಂಗ್ ಇವರ್ ಲೆವೆಲ್ ಬೆಸ್ಟ್. ಅವನು ಫಸ್ಟ್ ಸೀಸನ್ ಇಂದನೂ ಮಾಡ್ತಿದ್ದಾನೆ. ಬಹಳ ಸಜ್ಜನ ಅವನು. ಎಲ್ಲಾರ್ಗು ಕಾಲೆತ್ತದು ಕೈ ಎತ್ತದೆಲ್ಲ ಹೇಳ್ಕೊಡ್ತಿ ಅಂತ ಹೇಳ್ತಾರೆ. ಯೋಗ ಟೀಚರ್. ನಿನ್ ಪಾತ್ರ ನೀನ್ ಚೆನ್ನಾಗಿ ಮಾಡಿದೆ ಅಪ್ಪಣ್ಣ. ನನಗೆ ಫಸ್ಟ್ ಜರ್ಕ್ ಹೊಡೆದು ನಿನ್ನ ವಾಯ್ಸ್ ಬಿಟ್ಟಾಗಲೇ ಗೊತ್ತಾಗಿದ್ದು ನನಗೆ, ಓ ಇದು ಅಪ್ಪಣ್ಣ ಅಂತ. ಅಂದರೆ ತುಂಬ ಚೆನ್ನಾಗಿದೆ ಗೆಟಪ್ಪು. ನಿಮ್ಮ ಹೆಂಡತಿಯಾಗಿ ಐ ಎಮ್ ಅನ್ನು ತುಂಬ ಚೆನ್ನಾಗಿ ಮಾಡಿದೆ. ಇದು ಒಂದು ಸಮಯೋಚಿತವಾಗಿ ತಂದಿಡುವಂಥ ಕ್ಯಾರೆಕ್ಟ್ರು ಇರ್ತಾರೆ, ಎಚ್ಚರಿಕೆ ಇರಿ ಅಂತ ಹೇಳುವಂತ ಒಂದು ಆಕ್ಟ್ ಚೆನ್ನಾಗಿ ಮಾಡಿದ್ರು. ಅಣ್ಣ ಈಗ ನಮ್ಗೆ ಸುಮ್ಮನೆ ಮಜಾ ಕೊಡಕ್ಕೆ ನೀವು ಅಲ್ಲೇ ಕೂತ್ಕೊಂಡು ಈಗ ಮೇಡಮ್ ಏನಾದ್ರು ಫಿಟ್ಟಿಂಗ್ ಇಡಬೇಕು. ಹೌದಾ? ಹಾ, ಆ ಥರದ್ದು ಏನಾದ್ರು ಒಂದು. ನಾನು ಇನ್ನೊಂದು ಥರ ಹೇಳ್ತೀನಿ ನೋಡಮ್ಮ, ನಾನು ಬೇಜಾರು ಮಾಡ್ಕೊಂಡು ಹೋಗ್ಬೇಡ. ಪಾಪ ನೀನು ಭಾಳ ಒಳ್ಳೆಯವಳು, ನೀನು ಎಷ್ಟು ಶ್ರಮ ಪಡ್ತೀಯ ಅಂದರೆ ನಿನಗೆ ಗೊತ್ತು. ಏನು ಮನೆ ಬಿಟ್ಟು ಆ ಪಾಪ 8-9 ವರ್ಷದ ಮಗು ಮನೇಲಿ ಬಿಟ್ಬಿಟ್ಟು ಬಂದು 14 ಆಗೋಯ್ತಾ? ಹಂಗಾರೆ 4 ವರ್ಷಕ್ಕೆ ಲೈನಿಗೆ ಬರ್ತಾವನೆ ಪಾಪ. ಆ ಮಗು ನಾ ಮನೆಗೆ ಬಿಟ್ಟು ಇದೆಲ್ಲ ನಂಗೆ ಬೇಜಾರಿಲ್ಲ, ಬಟ್ ನಿಮ್ಮ ಗಂಡ ಡೈರೆಕ್ಟು
ತುಂಬಾ ಹೀರೋಯಿನ್ಗಳ ಜೊತೆ ಎಲ್ಲ ಅವನು ಡಿಸ್ಕಷನ್ ಮಾಡ್ತಾ ಅವನೇ ಅಂತ ಜನ ಮಾತಾಡ್ತಾರಮ್ಮ ನಾನಲ್ಲ. ಮೊನ್ನೆ ಬಾಂಬೆನಲ್ಲಿ ಸನ್ ಅಂಡ್ ಶ್ಯಾಂಡ್ ಅಲ್ಲಿ ರೂಮ್ ನಂಬರ್ 402 ನಲ್ಲಿ ಇದ್ದಂತೆ. ಅಯ್ಯೋ ನಾನು ಹೇಳ್ದೆ ಅಂತ ಹೇಳ್ಬೇಡಮ್ಮ, ತುಂಬಾ ಒಳ್ಳೆಯವನೇನೆ ಪಾಪ, ಏನ್ ಮಾಡಕ್ ಆಗ್ತದೆ ಅಲ್ವಾ ಆನಂದು, ನಾವು ನೀವು ಏನಾರು ಮಾಡಕ್ ಆಗ್ತದ ಆನಂದ? ಇವಾಗ ನೀನು ಇಲ್ಲೇ ಎಷ್ಟು ಚೆನ್ನಾಗಿ ಕೂತಿರ್ತೀಯ, ಸೈಡ್ಗೆ ಹೋಗಿ ಏನೇನೋ ಮಾಡ್ತಿರ್ತೀಯ, ನಾನು ಹೇಳಕ್ ಆಗ್ತದ ಆನಂದು ನಿಮ್ ಬಗ್ಗೆ? ನಾನು ಏನೂ ಮಾಡೋಕ್ಕಾಗಲ್ಲ, ಬಹಳ ಒಳ್ಳೆಯವಳು ಪಾಪ. ಅದೇ ಥರ ನಾವು ಪರಿಸ್ಥಿತಿ ಪಾಪ. ಪಾಪ ಒಳ್ಳೆಯವ್ರು ನಿಮ್ಮ ಗಂಡ? ಅದು ತುಂಬ ಹುಷಾರಮ್ಮ. ಏನೋ ಇತ್ತೀಚೆಗೆ ನಾನು ಇಲ್ಲೇ ನಿಲ್ಲಿಸ್ತೀನಮ್ಮ, ಬೇಜಾರು ಮಾಡ್ಕೋಬೇಡ. ಹಿಂಗೆ ಹೇಳೋ ಶೂಟಿಂಗು. ಓಕೆ, ಈ ವಾರದ ಎಲ್ಲ ಆಕ್ಟ್ ನ ನೋಡಾಯ್ತು. ಇದೇ ಖುಷಿಲಿ ಗಿಫ್ಟ್ ನ ಕೊಡುವಂತ ಸಮಯ. ಈ ವಾರದ ಏಷ್ಯನ್ ಪೇಂಟ್ಸ್ ಶೈನ್ ಝೋನ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ರಾಘವೇಂದ್ರ ರಾಯ್. ರಾಘವೇಂದ್ರ ರಾಯ್ ಅವರು ಆಯ್ಕೆ ಆಗಿದ್ದಾರೆ ಈ ವಾರದ ಶೈನ್ ಝೋನ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಏಷ್ಯನ್ ಪೇಂಟ್ಸ್ ಅದಕ್ಕೆ ಆಯ್ಕೆ ಆಗಿದ್ದಾರೆ. ಇವ್ರಿಗೆ ಸಿಗ್ತಾ ಇದೆ ಏಷ್ಯನ್ ಪೇಂಟ್ಸ್ ಶೈನ್ ಝೋನ್ ಅವರ ಕಡೆಯಿಂದ 5,000 ರೂಪಾಯಿಗಳ ಗಿಫ್ಟ್ ವಾಚರ್. ಏಷ್ಯನ್ ಪೇಂಟ್ಸ್ ಶೈನ್ ಝೋನ್ಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ವೀಕೆಂಡಲ್ಲಿ ನಿಮ್ಮ ಚಿಂತನೆಲ್ಲ ಮರೆಸಿ ನಿಮ್ಮ ಮುಖದಲ್ಲಿ ನಗುವಿನ ಗೆರೆ ಮೂಡಿಸದೆ ನಮ್ಮ ಉದ್ದೇಶ. ನಮ್ಮ ಕಾರ್ಯಕ್ರಮ ನೋಡಿ ನೀವು ಮನಸಾರ ನಕ್ರೆ, ನಮ್ಮ ಶ್ರಮ ಸಾರ್ಥಕ ಅಂತ ಹೇಳ್ತಾ ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿನ್ನಡಿಗಳು ಸೀಸನ್ 4 ಕೋಪಾಡ್ ಬೈ 5-star ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Zee5. ಸಿಗೋಣ ಮುಂದಿನ ವಾರ. ಟೇಕ್ ಕೇರ್, ಬಾಯ್ ಬಾಯ್.